ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದ ಭೂಗೋಳ ಶಾಸ್ತ್ರದ ಬಗ್ಗೆ ಒಂದು ಅಂಕದ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ ಈ ಪ್ರಶ್ನೆಗಳು ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ರಿಪೀಟ್ ಆಗಿರ್ತಕ್ಕಂಥ ಎಲ್ಲ ಕ್ವಶನ್ ಆನ್ಸರ್ಸ್ ಆಗಿರ್ತವೆ ಸೊ ಇವು ನೀವು ಯಾವುದೇ ಪರೀಕ್ಷೆಗೆ ತಯಾರು ನಡೆಸಿದರೆ ಜಿ ಕೆ ಪೇಪರ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಹಾಯ ಆಗ್ತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ರಾಜ್ಯ ಕರ್ನಾಟಕ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಉತ್ತರಗಳು ಇಲ್ಲಿದ್ದಾವೆ ಕರ್ನಾಟಕಕ್ಕೆ ಪ್ರಾಚೀನ ಕಾಲದಲ್ಲಿ ಇದ್ದ ಹೆಸರು ಏನು ಅಂತ ಕರ್ನಾಟಕಕ್ಕೆ ಇದ್ದಂಥ ಪ್ರಾಚೀನ ಹೆಸರು ಕರುನಾಡು ಅಂಥೇಳಿ ಇನ್ನು ಕರ್ನಾಟಕಕ್ಕೆ ಕರುನಾಟ್ ಎಂದು ಕರೆದಿರುವುದು ತಮಿಳು ತಮಿಳಿನ ಈ ಕೃತಿಯಿಂದ ತಿಳಿದು ಬರುತ್ತದೆ ಯಾವ ಕೃತಿ ತಮಿಳಿನಲ್ಲಿ ಇರ್ತಕ್ಕಂಥ ಕೃತಿ ಕರುನಾಟ್ ಅಂತಕ್ಕಂಥ ಒಂದು ಹೆಸರು ಇತ್ತು ಅಂತಕ್ಕಂಥದ್ದನ್ನು ತಿಳಿಸುತ್ತೆ ಅಂತೇಳಿ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಶಿಲಪಾದಿ ಕಾರಂ ಅಂತೇಳಿ ಸೊ ಈ ಒಂದು ತಮಿಳಿನಲ್ಲಿ ಇರ್ತಕ್ಕಂಥ ಕೃತಿಯಲ್ಲಿ ಆ ಕರುನಾಡಿಗೆ ಇರ್ತಕ್ಕಂಥ ಹೆಸರು ಕರುನಾಟ್ ಅಂತ ಇತ್ತು ಅಂತೇಳಿ ನಮಗೆ ತಿಳಿದು ಬರುತ್ತೆ ಮುಂದಿನ ಪ್ರಶ್ನೆ ಕವಿರಾಜ ಮಾರ್ಗ ಕೃತಿಯ ಕರ್ತೃ ಯಾರು ಕವಿರಾಜ ಮಾರ್ಗವನ್ನು ಬರೆದಿರ್ತಕ್ಕಂಥವರು ಶ್ರೀ ವಿಜಯ ಹಾಗೆ ಹಿಂದೆ ಕರ್ನಾಟಕವು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿತ್ತೆಂದು ಈ ಕೃತಿಯಲ್ಲಿ ಉಲ್ಲೇಖಿತವಾಗಿದೆ ಯಾವ ಕೃತಿಯಲ್ಲಿ ಕರ್ನಾಟಕ ಕಾವೇರಿಯಿಂದ ಗೋದಾವರಿಗೆ ಹಬ್ಬಿದೆ ಅಂತಕ್ಕಂಥದ್ದು ಉಲ್ಲೇಖಿತವಾಗಿದೆ ಅಂದರೆ ಮಾರ್ಗ ಅದನ್ನು ಬರೆದಿರ್ತಕ್ಕಂಥವರು ಶ್ರೀ ವಿಜಯ ಶ್ರೀ ವಿಜಯನು ಈ ಅರಸನ ಆಸ್ಥಾನದ ಕವಿಯಾಗಿದ್ದರು ಶ್ರೀ ವಿಜಯ ಯಾರ ಅರಸನ ಒಂದು ಆಸ್ಥಾನದಲ್ಲಿ ಕವಿಯಾಗಿದ್ದ ಅಂತ ಕೇಳಿದರೆ ಅದಕ್ಕೆ ಅಮೋಘ ವರ್ಷ ನೃಪತುಂಗ ಸರಿಯಾದ ಉತ್ತರ ಅಮೋಘ ವರ್ಷ ನೃಪತುಂಗ ಅರಸರ ಆಸ್ಥಾನದಲ್ಲಿ ಶ್ರೀ ವಿಜಯ ಆಸ್ಥಾನದಲ್ಲಿ ಕವಿಯಾಗಿದ್ದರು ಮೈಸೂರು ರಾಜ್ಯ ಉದಯವಾದಾಗ ಇದ್ದ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂದರೆ ಕೇವಲ ಒಂಬತ್ತು ಮೈಸೂರು ರಾಜ್ಯ ಅಸ್ತಿತ್ವದಲ್ಲಿತ್ತಲ್ಲ ಆಗ ಇದ್ದಂಥ ಜಿಲ್ಲೆಗಳ ಸಂಖ್ಯೆ ಒಂಬತ್ತು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಇನ್ನು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರು ನಾಮಕರಣ ಮಾಡಿದ್ದು ಯಾವಾಗ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ನವಂಬರ್ ಒಂದರಂದು ಕರು ಕರ್ನಾಟಕ ಅಂತ ಹೇಳಿ ನಮ್ಮ ಮೈಸೂರು ರಾಜ್ಯಕ್ಕೆ ನಾಮಕರಣವನ್ನು ಮಾಡಲಾಯಿತು ಭಾರತದಲ್ಲಿ ಗೋಡಂಬಿಯನ್ನ ಹೋಲುವ ರಾಜ್ಯ ಯಾವುದು ಅಂತ ಕೇಳಿದರೆ ಸೊ ಗೋಡಂಬಿ ಒಂದು ಆಕಾರದಲ್ಲಿರತಕ್ಕಂಥ ರಾಜ್ಯ ಕರ್ನಾಟಕ ಕರ್ನಾಟಕದ ನಕ್ಷೆಯನ್ನು ನೀವು ನೋಡೋದಾದ್ರೆ ಅಲ್ಲಿ ಅದು ಗೋಡಂಬಿ ಆಕಾರದಲ್ಲಿರ್ತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ ಇನ್ನು ಕರ್ನಾಟಕದ ದಕ್ಷಿಣ ಉತ್ತರದ ಉದ್ದ ಎಷ್ಟು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಏಳ್ನೂರ ಐವತ್ತು ಕಿಲೋಮೀಟರ್ ಅಂದರೆ ನಾರ್ತ್ ಟು ಸೌತ್ ಇರತಕ್ಕಂಥ ಒಂದು ಉದ್ದ ಎಷ್ಟಿದೆ ಅಂದರೆ ಏಳ್ನೂರೈವತ್ತು ಇನ್ನು ಕರ್ನಾಟಕದ ಪೂರ್ವ ಪಶ್ಚಿಮದ ಉದ್ದ ಎಷ್ಟಿದೆ ಅಂತ ಹೇಳಿದ್ರೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ನಾನ್ನೂರು ಕಿಲೋಮೀಟರ್ಗಳು ಏಳ್ನೂರೈವತ್ತು ನಾನ್ನೂರು ಸೊ ಇದು ಕರ್ನಾಟಕದ ಒಂದು ಉದ್ದ ಮತ್ತು ಅಗಲ ಕರ್ನಾಟಕದ ಉತ್ತರದ ತುದಿಯನ್ನ ಏನಂತ ಕರೀತಾರೆ ಸೊ ಕರ್ನಾಟಕದ ಉತ್ತರ ತುದಿ ಯಾವುದು ಅಂತ ಹೇಳದಾದ್ರೆ ಬೀದರ್ ಜಿಲ್ಲೆಯ ಔರಾದ ತಾಲೂಕು ಇನ್ನು ಉಳಿದಂತೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಇದೆ ಅದಕ್ಕೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದುರ ಕಿಲೋಮೀಟರ್ ಒನ್ ನೈನ್ ಒನ್ ಸೆವೆನ್ ನೈನ್ ಒನ್ ಸೊ ನೀವು ನೆನಪಿಟ್ಕೋಬೋದು ಚದುರ ಕಿಲೋಮೀಟರ್ಗಳು ಕರ್ನಾಟಕದ ಒಟ್ಟು ವಿಸ್ತೀರ್ಣ ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಅಂತ ಕೇಳಿದರೆ ಎಂಟನೇ ಸ್ಥಾನ ಇದು ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ನಾವು ಕಂಪೇರ್ ಮಾಡೋದಾದರೆ ಎಂಟನೇ ಸ್ಥಾನವನ್ನು ಬ ಕರ್ನಾಟಕ ರಾಜ್ಯ ವಿಸ್ತೀರ್ಣದಲ್ಲಿ ಇದೆ ಇನ್ನು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಂತ ನೋಡೋದಾದರೆ ಆರು ಲಕ್ಷದ ಹನ್ನೊಂದು ಸಾರಿ ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಭಾರತದಲ್ಲಿ ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಅಂತ ಕೇಳಿದರೆ ಭಾರತದಲ್ಲಿ ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ ಒಂಬತ್ತನೇ ಸ್ಥಾನ ಸೊ ನೈನ್ತ್ ಪ್ಲೇಸಲ್ಲಿದೆ ಇನ್ನು ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣದ ಭಾಗ ಎಷ್ಟು ಅಂತ ಕೇಳೋದಾದರೆ ಭೌಗೋಳಿಕ ವಿಸ್ತೀರ್ಣದಲ್ಲಿ ಐದು ಪಾಯಿಂಟ್ ಎಂಟು ಮೂರು ಶೇಕಡ ಐದು ಪಾಯಿಂಟ್ ಎಂಟು ಮೂರರಷ್ಟಿದೆ ಇನ್ನು ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂದರೆ ಮೂವತ್ತು ಜಿಲ್ಲೆಗಳು ಕರ್ನಾಟಕದಲ್ಲಿರುವ ಒಟ್ಟು ತಾಲೂಕುಗಳ ಸಂಖ್ಯೆ ನೂರ ಎಪ್ಪತ್ತ ಆರು ನಂತರ ಎರಡು ಜಾಸ್ತಿ ಮೂರು ಜಾಸ್ತಿ ಆಯಿತು ನೆಕ್ಸ್ಟು ಇನ್ನಷ್ಟು ಆ್ಯಡ್ ಮಾಡಿರೋ ಫಾರ್ಟಿ ಸಿಕ್ಸ್ ಫಾರ್ಟಿ ನೈನ್ ಈಗ ಟೋಟಲ್ ಎರಡು ಇಪ್ಪತ್ತ ಏಳು ತಾಲೂಕುಗಳು ಇದ್ದಾವೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂತ ಹೇಳಿದರೆ ಬೆಳಗಾವಿ ಬೆಳಗಾವಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ವಿಸ್ತೀರ್ಣದಲ್ಲಿ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದಪ್ಪ ಅಂದರೆ ಬೆಂಗಳೂರು ನಗರ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದು ಈ ದಿನದಂದು ನವೆಂಬರ್ ಒಂದು ಸೊ ನವೆಂಬರ್ ಒಂದು ಯಾಕೆ ಅಂತ ಹೇಳಿದೆ ಕರ್ನಾಟಕಕ್ಕೆ ಕರ್ನಾಟಕ ಅಂಥೇಳಿ ಮರುನಾಮಕರಣ ಮಾಡಿದ್ರಲ್ವ ಆ ಒಂದು ನೆನಪಿಗಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ ಕರ್ನಾಟಕದ ಪೂರ್ವ ಭಾಗದಲ್ಲಿ ಇರುವ ರಾಜ್ಯ ಯಾವುದು ಕರ್ನಾಟಕದ ಒಂದು ಗಡಿಯನ್ನು ನೀವು ನೋಡೋದಾದರೆ ಸುತ್ತ ಇರತಕ್ಕಂಥದ್ದು ಪೂರ್ವದಲ್ಲಿರ್ತಕ್ಕಂಥ ರಾಜ್ಯ ಆಂಧ್ರ ಪ್ರದೇಶ ಕರ್ನಾಟಕದ ಈ ಭಾಗದಲ್ಲಿ ಸಮುದ್ರವಿದೆ ಅಂದರೆ ಪಶ್ಚಿಮ ಭಾಗದಲ್ಲಿ ಸಮುದ್ರ ಇದೆ ಪೂರ್ವಕ್ಕೆ ಆಂಧ್ರ ಪ್ರದೇಶ ಪಶ್ಚಿಮಕ್ಕೆ ಸಮುದ್ರ ಇದೆ ಕರ್ನಾಟಕವು ಭಾರತದ ಈ ಭಾಗದಲ್ಲಿದೆ ಅಂದರೆ ದಕ್ಷಿಣ ಭಾಗ ಭಾರತದಲ್ಲಿ ದಕ್ಷಿಣ ಭಾಗದಲ್ಲಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಇನ್ನು ಉಳಿದಂತೆ ಪ್ರಾಕೃತಿಕ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಉತ್ತರಗಳಿದ್ದಾವೆ ರಾಜ್ಯದ ಬಹಳಷ್ಟು ಭಾಗವು ಸರಾಸರಿ ಡ್ಯಾಶ್ನಿಂದ ಡ್ಯಾಶ್ ಮೀಟರ್ ಎತ್ತರದಲ್ಲಿದೆ ಅಂತ ಕೇಳಿದರೆ ರಾಜ್ಯದ ಸರಾಸರಿ ಭಾಗ ಐವತ್ತರಿಂದ ಒಂಬೈನೂರು ಮೀಟರ್ಗಳಷ್ಟು ಎತ್ತರ ಇದೆ ಇನ್ನು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕವನ್ನು ಡ್ಯಾಶ್ ಪ್ರಾಕೃತಿಕ ಲಕ್ಷಣಗಳನ್ನಾಗಿ ವಿಂಗಡಿಸಲಾಗಿದೆ ಅಂತ ಹೇಳಿದರೆ ಮೂರು ಪ್ರಾಕೃತಿಕ ಲಕ್ಷಣಗಳನ್ನಾಗಿ ಒಂದು ವಿಂಗಡಿಸಲಾಗಿದೆ ಇನ್ನು ಭಾಷಾವಾರು ರಾಜ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕಕ್ಕೆ ಲಭ್ಯವಾದದ್ದು ಯಾವುದು ಅಂತ ಹೇಳಿದ್ರೆ ಸಮುದ್ರದ ತೀರ ಪ್ರದೇಶ ಮತ್ತು ಕರಾವಳಿ ಇದು ರಾಜ್ಯ ವಿಂಗಡಣೆ ಸ ಫಲವಾಗಿ ರಾಜ್ಯ ಕರ್ನಾಟಕಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಕ್ವೆಶನು ಕರಾವಳಿ ಮೈದಾನವು ಡ್ಯಾಶ್ ಮತ್ತು ಡ್ಯಾಶ್ ಗಡಿಗಳ ನಡುವೆ ವಿಸ್ತರಿಸಿದೆ ಕರಾವಳಿ ಮೈದಾನ ಯಾವ್ಯಾವ ಗಡಿಗಳ ನಡುವೆ ವಿಸ್ತರಿಸಿದೆ ಅಂದರೆ ಅರಬ್ಬಿ ಸಮುದ್ರ ಮತ್ತು ಮಲೆನಾಡು ಕರ್ನಾಟಕದ ಕರಾವಳಿ ಮೈದಾನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕೆನರಾ ಕರಾವಳಿ ಅಂತ ಕರೀತಾರೆ ಸೋಕೆ ಸೌತ್ ಕೆನರಾ ನಾರ್ತ್ ಕೆನರಾ ಅಂತ ನೀವು ಕೇಳಿರ್ಬೋದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಅಂತ ಮಾತಾಡ್ತಕ್ಕಂಥದ್ದು ಅದನ್ನು ಕರಾವಳಿ ಅಂತ ಹೇಳಿ ಹೇಳೋದನ್ನು ಕೆನರಾ ಕರಾವಳಿ ಅಂತ ಕರೀತಾರೆ ಕರಾವಳಿ ಮೈದಾನದ ಸರಾಸರಿ ಎತ್ತರ ಎಷ್ಟು ಅಂದರೆ ಸಮುದ್ರ ಮಟ್ಟದಿಂದ ಎನ್ನೂರು ಮೀಟರ್ಗಿಂತ ಅಧಿಕ ಕರಾವಳಿ ಮೈದಾನದ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ ಇನ್ನೂರು ಮೀಟರ್ಗಿಂತ ಅಧಿಕ ಕರ್ನಾಟಕದ ಅತಿದೊಡ್ಡ ಬಂದರು ನವಮಂಗಳೂರು ಬಂದರು ಮಲ್ಪೆ ಸಮೀಪದಲ್ಲಿರುವಂತಹ ದ್ವೀಪ ಸೇಂಟ್ ಮೇರೀಸ್ ದ್ವೀಪ ಕರಾವಳಿ ಜನರ ಮುಖ್ಯ ವೃತ್ತಿ ಮೀನುಗಾರಿಕೆ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳು ಡ್ಯಾಶ್ ಅಂತ ಕರೀತಾರೆ ಅಂದರೆ ಮಲೆನಾಡು ಅಥವಾ ಸಹ್ಯಾದ್ರಿ ಬೆಟ್ಟ ಅಂತೇಳಿ ಕರೀತಾರೆ ಇನ್ನು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ ಮುಳ್ಳಯ್ಯನಗಿರಿ ಬೆಟ್ಟ ಇದು ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಎತ್ತರ ಇದೆ ಮುಳ್ಳಯ್ಯನಗಿರಿ ಬೆಟ್ಟ ಕರ್ನಾಟಕದ ಅತ್ಯಂತ ಎತ್ತರವಾದ ಬೆಟ್ಟ ಚಾರ್ಮುಡಿ ಘಾಟಿಗಳ ಡ್ಯಾಶ್ ಮತ್ತು ಡ್ಯಾಶ್ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಚಾರ್ಮುಡಿ ಘಾಟ್ ನೀವು ಕೇಳಿರ್ಬೋದು ಅದು ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಶಿರಾಡಿ ಘಾಟಿ ಇದು ಡ್ಯಾಶ್ ಮತ್ತು ಡ್ಯಾಶ್ಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಶಿರಾಡಿ ಘಾಟ್ ಹಾಸನ ಮತ್ತು ಸಕಲೇಶ್ಪುರ ಮಂಗಳೂರು ಈ ಮೂರು ಸ್ಥಳಗಳನ್ನು ಸಂಪರ್ಕ ಮಾಡುತ್ತೆ ಶಿರಾಡಿ ಘಾಟ್ ಇನ್ನು ಆಗುಂಬೆ ಘಾಟ್ ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಯಾವ ಯಾವ ಊರುಗಳನ್ನು ಸಂಪರ್ಕ ಮಾಡುತ್ತೆ ಅಂತ ನೋಡಿದ್ರೆ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗಳನ್ನು ಸಂಪರ್ಕ ಕಲ್ಪಿಸುತ್ತದೆ ಆಗುಂಬೆ ಘಾಟ್ ಇನ್ನು ಹುಲಿಕಲ್ ಘಾಟ್ ಇದು ಶಿವಮೊಗ್ಗ ಮತ್ತು ಕುಂದಾಪುರ ಇವುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಮಲೆನಾಡು ಅಧಿಕ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿರಲು ಕಾರಣ ಅಧಿಕ ಮಳೆ ಪಡೆಯುವುದು ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ಜಲಪಾತ ಯಾವುದು ಜೋಗ ಜಲಪಾತ ಇದು ಶರಾವತಿ ನದಿಗೆ ನಿರ್ಮಿತವಾಗಿದೆ ಡ್ಯಾಶ್ ಜಿಲ್ಲೆಯನ್ನು ಕಾಫಿಯ ನಾಡು ಅಂತ ಕರೀತಾರೆ ಚಿಕ್ಕಮಗಳೂರು ಚಿಕ್ಕಮಗಳೂರು ಜಿಲ್ಲೆಯನ್ನು ಕಾಫಿ ನಾಡು ಅಂತ ಹೇಳಿ ಕರಿತೀವಿ ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲು ಕಾರಣ ತಂಪಾದ ವಾತಾವರಣ ಇರುವುದರಿಂದ ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಅಂತೇಳಿ ಕರಿತೀವಿ ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಕಿತ್ತಳೆ ನಾಡು ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಅಂತೇಳಿದ್ರೆ ಕೊಡಗು ಕೊಡಗು ಕಿತ್ತಳೆ ನಾಡು ಅಂತೇಳಿ ಕರೀತಾರೆ ಜೀವಿ ವೈವಿಧ್ಯತಾ ವಲಯ ಎಂದು ಕರೆಯಲ್ಪಡುವ ಕರ್ನಾಟಕದ ಪ್ರದೇಶ ಯಾವುದಪ್ಪ ಅಂತ ಹೇಳಿದ್ರೆ ಮಲೆನಾಡು ಅಲ್ಲಿ ಅತ್ಯಂತ ಹೆಚ್ಚಿನ ಜೀವ ಸಂಕುಲ ಇರೋದ್ರಿಂದ ನಾವು ಆ ಒಂದು ಪ್ರದೇಶವನ್ನು ಜೀವಿ ವೈವಿಧ್ಯತಾ ವಲಯ ಅಂತ ಕರಿತೀವಿ ಇನ್ನು ಉತ್ತರದ ಮೈದಾನದ ಸರಾಸರಿ ಎತ್ತರ ಎಷ್ಟು ಅಂತ ಹೇಳಿದ್ರೆ ಮುನ್ನೂರ ಅರವತ್ತೈದರಿಂದ ಆರುನೂರ ಹತ್ತು ಮೀಟರ್ ಘಟಪ್ರಭಾ ನದಿಯಿಂದ ಸೃಷ್ಟಿಯಾದ ಜಲಪಾತ ಯಾವುದು ಅಂತ ಹೇಳಿದ್ರೆ ಗೋಕಾಕ್ ಜಲಪಾತ ಅರವತ್ತೆರಡು ಮೀಟರ್ ಎತ್ತರ ಇದೆ ಇದು ನಯಾಗರ ಜಲಪಾತವನ್ನು ಹೋಲುತ್ತೆ ಉತ್ತರದ ಮೈದಾನದಲ್ಲಿ ಅಧಿಕ ಬಿಸಿಲು ಇರು ಇರುವುದರಿಂದ ಇದನ್ನು ಡ್ಯಾಶ್ ಎಂದು ಕರೀತಾರೆ ಬಿಸಿಲ ನಾಡು ಉತ್ತರದ ಮೈದಾನವನ್ನು ಬಿಸಿಲ ನಾಡು ಅಂತೇಳಿ ಕರಿತೀವಿ ಕಾರಣ ಬಹಳ ಬಿಸಿಲು ಇರುತ್ತೆ ದಕ್ಷಿಣ ಮೈದಾನ ಪ್ರದೇಶವು ಉತ್ತರದಲ್ಲಿ ಡ್ಯಾಶ್ ದೀಪದ ಡ್ಯಾಶ್ನಿಂದ ದಕ್ಷಿಣದ ಡ್ಯಾಶ್ವರೆಗೆ ಹಬ್ಬಿದೆ ತುಂಗಭದ್ರಾ ನದಿಯಿಂದ ಚಾಮರಾಜನಗರದವರೆಗೆ ಹಬ್ಬಿದೆ ಉತ್ತರದ ಮೈದಾನ ಡ್ಯಾಶ್ ಮಣ್ಣಿನಿಂದ ಮತ್ತು ದಕ್ಷಿಣದ ಮೈದಾನ ಡ್ಯಾಶ್ ಮಣ್ಣಿನಿಂದ ಕೂಡಿದೆ ಅಂದರೆ ಉತ್ತರದ ಮೈದಾನ ಕಪ್ಪು ಮಣ್ಣಿನಿಂದ ಕೂಡಿದರೆ ದಕ್ಷಿಣದ ಮೈದಾನ ಕೆಂಪು ಮಣ್ಣಿನಿಂದ ರಚಿತವಾಗಿದೆ ದಕ್ಷಿಣದ ಮೈದಾನದ ಸರಾಸರಿ ಎತ್ತರ ಎಷ್ಟು ಅಂತ ಕೇಳಿದರೆ ಒಂಬೈನೂರರಿಂದ ಒಂಬೈನೂರ ಎಪ್ಪತ್ತೈದು ಮೀಟರ್ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಮಧುಗಿರಿ ಬೆಟ್ಟ ಇದು ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟ ಇನ್ನು ಉಳಿದಂತೆ ಕರ್ನಾಟಕದ ವಾಯುಗುಣ ಮಣ್ಣು ಮತ್ತು ಸ್ವಾಭಾವಿಕ ಸಸ್ಯವರ್ಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ಇವು ಕೂಡ ಹಿಂದೆ ನಡೆದಿರತಕ್ಕಂಥ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ರಿಪೀಟ್ ಆಗಿದ್ದಾವೆ ಸೊ ಈ ಪ್ರಶ್ನೆಗಳನ್ನು ಕೂಡ ಒಂದ್ಸರಿ ರಿಪೀಟ್ ಮಾಡ್ಕೊಣ ಸೊ ಇದರಲ್ಲಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಕರ್ನಾಟಕದಲ್ಲಿ ಡ್ಯಾಶ್ ವಾಯುಗುಣವಿದೆ ಕರ್ನಾಟಕದ ವಾಯುಗುಣ ಉಷ್ಣ ವಲಯದ ಮಾನ್ಸೂನ್ ವಾಯುಗುಣ ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನು ಡ್ಯಾಶ್ ಭಾಗಗಳಾಗಿ ವಿಂಗಡಿಸಲಾಗಿದೆ ಕರ್ನಾಟಕದ ವಾರ್ಷಿಕ ವಾಯುಗುಣಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂಥ ಪ್ರದೇಶ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ರಾಯಚೂರು ರಾಯಚೂರು ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಒಂದು ಪ್ರದೇಶ ನ ಬೇಸಿಗೆಯಲ್ಲಿ ಡ್ಯಾಶ್ ವಿಧದ ಮಳೆಯಾಗುವುದು ಅಂದರೆ ಪರಿಸರಣ ಮಳೆಯಾಗುವುದು ಬೇಸಿಗೆಯಲ್ಲಿ ಬೀಳುವ ಮಳೆಯನ್ನ ಕಾಫಿ ಮಳೆ ಎಂದು ಕರೆಯಲು ಕಾರಣವೇನು ಕಾಫಿ ಗಿಡಗಳು ಹೂ ಬಿಡಲು ನೆರವಾಗುವುದರಿಂದ ಇದನ್ನು ಕಾಫಿ ಹೂ ಅಂತ ಹೇಳಿ ಕರೀತಾರೆ ಬೇಸಿಗೆಯಲ್ಲಿ ಬೀಳುವ ಮಳೆಯನ್ನ ಮಾವಿನ ಹುಯಿಲು ಎಂದು ಕರೆಯಲು ಕಾರಣವೇನು ಬೇಸಿಗೆಯಲ್ಲಿ ಬೀಳ್ತಕ್ಕಂಥ ಮಳೆ ಇದು ಮಾವಿನ ಫಸಲಿಗೆ ಅನುಕೂಲಕರವಾಗಿರುವುದರಿಂದ ಅದನ್ನು ಮಾವಿನ ಹುಯಿಲು ಅಂತ ಕರೀತಾರೆ ಇನ್ನು ಬೇಸಿಗೆ ಕಾಲದಲ್ಲಿ ಬೀಳುವಂಥ ರಾಜ್ಯ ಮಳೆಯು ಸರಾಸರಿ ಪ್ರಮಾಣ ಶೇಕಡ ಏಳರಷ್ಟು ಈ ಮಾರುತಗಳು ಅರಬ್ಬಿ ಸಮುದ್ರದ ಮೇಲಿನಿಂದ ಬೀಸುವ ತವಾಂಶಭರಿತ ಮಾರುತಗಳನ್ನು ಮಳೆನಾಡು ಘಟ್ಟಗಳು ತಡೆದು ಅಧಿಕ ಮಳೆಯನ್ನು ಸುರಿಸುತ್ತವೆ ಅದು ಯಾವ ಮಾರುತಗಳು ಅಂತ ಹೇಳಿದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಕರ್ನಾಟಕದಲ್ಲಿ ಅತಿ ಅಧಿಕವಾದ ಮಳೆ ಬೀಳುವಂಥ ಪ್ರದೇಶ ಯಾವುದು ಅಂತ ಹೇಳಿದರೆ ಆಗುಂಬೆ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಚಳ್ಳಕೆರೆ ಒಂದು ತಾಲೂಕಿನಲ್ಲಿ ಇರುತ್ತೆ ಈ ಪ್ರದೇಶ ಇದು ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶವಾಗಿ ಗುರುತಿಸಲ್ಪಟ್ಟಿದೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ರಾಜ್ಯವು ಪಡೆಯುವ ಮಳೆಯ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಶೇಕಡ ಎಂಬತ್ತರಷ್ಟು ನೈಋತ್ಯ ಮಾನ್ಸೂನ್ ಮಾರುತಗಳು ನಮಗೆ ಅಧಿಕ ಮಳೆಯನ್ನು ತರ್ತಕ್ಕಂಥದ್ದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನು ಹೀಗೂ ಕರೆಯುವರು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತಗಳು ಉಗಮವಾಗುವುದು ಈ ಕಾಲದಲ್ಲಿ ಚಂಡಮಾರುತಗಳು ಈಶಾನ್ಯ ಮಾರು ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಉದ್ಭವ ಆಗ್ತವೆ ಈಗ ಒಂದು ಚಂಡಮಾರುತ ಬಂದಿದೆ ಕಳೆದ ಬಾರಿ ಲೈಲಾ ಆ ಥರ ಚಂಡಮಾರುತಗಳು ಬಂದಿದ್ರೆ ಈಗ ಬಂದಿರತಕ್ಕಂಥ ಚಂಡಮಾರುತದ ಕ್ಯಾರ್ ಚಂಡಮಾರುತ ಅಂತ ಹೆಸರಾಟ ಇಟ್ಟಿದ್ದಾರೆ ಅದಕ್ಕೆ ಭಾಳಷ್ಟು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದನ್ನು ನೀವು ನೋಡಿರ್ಬೋದು ಮತ್ತು ಎಂದೆಂದೂ ಬರಿದಾಗಿರ್ತಕ್ಕಂಥ ನದಿಗಳು ಕೆರೆ ಕಟ್ಟೆಗಳು ಈ ಒಂದು ಚಂಡಮಾರುತದ ಎಫೆಕ್ಟಿಂದ ತುಂಬಿರ್ತಕ್ಕಂಥದ್ದನ್ನು ನೋಡ್ಬೋದು ಅದೇ ಚಿತ್ರದುರ್ಗ ಜಿಲ್ಲೆ ವಾಣಿ ವಿಲಾಸ ಸಾಗರಕ್ಕೆ ಇಪ್ಪತ್ತು ಅಡಿ ನೀರು ಬಂದಿರತಕ್ಕಂಥದ್ದು ಈ ಚಂಡಮಾರುತದ ಎಫೆಕ್ಟಿಂದ ಈಶಾನ್ಯ ಮಾರುತ ಮಾನ್ಸೂನ್ ಕಾಲದಲ್ಲಿ ಚಂಡಮಾರುತಗಳು ಬರುತ್ತೆ ನೆಕ್ಸ್ಟು ಸಾಮಾನ್ಯವಾಗಿ ಚಂಡಮಾರುತಗಳು ಸೃಷ್ಟಿಯಾಗುವುದು ಈ ತಿಂಗಳುಗಳಲ್ಲಿ ಅಂದರೆ ನವೆಂಬರ್ ಮತ್ತು ಡಿಸೆಂಬರ್ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ರಾಜ್ಯವು ಪಡೆಯುವ ಮಳೆಯ ಪ್ರಮಾಣ ಶೇಕಡ ಹನ್ನೆರಡರಷ್ಟು ಈ ಕಾಲದಲ್ಲಿ ರಾಜ್ಯದಲ್ಲಿ ಕಡಿಮೆ ಉಷ್ಣಾಂಶ ಕಡಿಮೆ ಆರ್ದ್ರತೆ ಮತ್ತು ಕಡಿಮೆ ಮಳೆಯಾಗುವುದು ಅಂದರೆ ಚಳಿಗಾಲದಲ್ಲಿ ಈ ತಿಂಗಳಲ್ಲೂ ಕರ್ನಾಟಕದ ಪ್ರವಾಸ ಮಾಸ ಅಂತ ಕರೀತಾರೆ ಜನವರಿ ತಿಂಗಳನ್ನ ಜನವರಿ ತಿಂಗಳು ಪ್ರವಾಸ ಮಾಸ ಅಂತ ಹೇಳಿ ನಾವು ಕರಿತೀವಿ ಜನವರಿ ತಿಂಗಳನ್ನ ಕರ್ನಾಟಕದ ಪ್ರವಾಸ ಮಾಸ ಅಂತ ಕರೀಲಿಕ್ಕೆ ಕಾರಣ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವುದರಿಂದ ಆ ಸಂದರ್ಭದಲ್ಲಿ ಮಳೆ ಕಡಿಮೆ ಇರೋದರಿಂದ ಪ್ರವಾಸಕ್ಕೆ ಯೋಗ್ಯವಾದಂತಹ ಒಂದು ಸಮಯ ಕರ್ನಾಟಕದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಪ್ರದೇಶ ಬೆಳಗಾವಿ ಆರು ಪಾಯಿಂಟ್ ಏಳು ಡಿಗ್ರಿ ಸೆಂಟಿಗ್ರೇಡ್ ಕರ್ನಾಟಕದಲ್ಲಿ ಡ್ಯಾಶ್ ಪ್ರಕಾರದ ಮಣ್ಣಿದೆ ಅಂತ ನೋಡೋದಾದ್ರೆ ಸೊನ್ನೆ ನಾಲ್ಕು ನಾಲ್ಕು ಪ್ರಕಾರದ ಮಣ್ಣಿದೆ ಕೆಂಪು ಮತ್ತು ಕೆಂಪು ಬಣ್ಣವನ್ನು ಅಂದರೆ ಕೆಂಪು ಮಣ್ಣು ಕೆಂಪು ಬಣ್ಣವನ್ನು ಹೊಂದಲು ಕಾರಣ ಏನು ಅಂತ ಹೇಳೋದಾದರೆ ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಕಬ್ಬಿಣದ ಆಕ್ಸೈಡ್ ಮಣ್ಣಿನಲ್ಲಿ ಇರುವುದರಿಂದ ಅದು ಕೆಂಪು ಮಣ್ಣು ಕೆಂಪಾಗಿ ಕಾಣುತ್ತೆ ಇನ್ನು ಕಪ್ಪು ಮಣ್ಣು ಯಾಕೆ ಇರುತ್ತೆ ಅಂತ ನೋಡೋದಾದರೆ ಮತ್ತೆ ಬಸಾಲ್ಟ್ ಅಥವಾ ಅಗ್ನಿಶಿಲೆಗಳ ಶಿಥಿಲ ಕಾರಣದಿಂದಾಗಿ ಉಂಟಾದ ಮಣ್ಣು ಕಪ್ಪು ಮಣ್ಣು ಮತ್ತು ಹ್ಯೂಮಸ್ ಅಧಿಕವಾಗಿರುತ್ತೆ ಗ್ರನೈಟ್ ನೀಸ್ ಶಿಲಾ ದ್ರವ್ಯಗಳಿಂದ ರೂಪುಗೊಂಡ ಮಣ್ಣು ಯಾವುದು ಅಂತ ಕೇಳಿದರೆ ಅದು ಕೆಂಪು ಮಣ್ಣು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು ಕಪ್ಪು ಮಣ್ಣು ಅತಿ ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಗುಣವನ್ನು ಹೊಂದಿರುವ ಮಣ್ಣು ಕಪ್ಪು ಮಣ್ಣು ಕಪ್ಪು ಮಣ್ಣಿಗೆ ಒಮ್ಮೆ ಮಳೆ ಬಂದರೆ ಅದು ಸುಮಾರು ತಿಂಗಳುಗಳ ಕಾಲ ಹಾಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಧಿಕ ತೇವಾಂಶ ಮತ್ತು ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುವ ಮಣ್ಣು ಯಾವುದು ಅಂದರೆ ಜಂಬಿಟ್ಟಿಗೆ ಮಣ್ಣು ಸಮುದ್ರದ ತೀರ ಪ್ರದೇಶಗಳಲ್ಲಿ ನದಿ ಮತ್ತು ಸಮುದ್ರದ ಅಲೆಗಳಿಂದ ಸಂಚಯನವಾದ ಮಣ್ಣು ಯಾವುದು ಅಂದರೆ ಮೆಕ್ಕಲು ಮಣ್ಣು ಸೊ ಮಣ್ಣಿನ ವಿಧಗಳನ್ನು ನೀವು ಇಲ್ಲಿ ಗಮನಿಸ್ಬೋದು ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಈ ಮರಗಳು ಬೆಳೆಯುತ್ತವೆ ಕರ್ನಾಟಕದ ಒಂದು ಮರ ಶ್ರೀಗಂಧದ ಮರಗಳು ಶ್ರೀಗಂಧದ ನಾಡು ಎಂದು ಕರೆಯಲ್ಪಡುವ ರಾಜ್ಯ ಕರ್ನಾಟಕ ಕರ್ನಾಟಕದಲ್ಲಿ ದಾಖಲಾದ ಅರಣ್ಯ ಪ್ರದೇಶ ನಲವತ್ತ್ಮೂರು ಪಾಯಿಂಟ್ ನಾಲ್ಕು ಲಕ್ಷ ಚದುರ ಕಿಲೋಮೀಟರ್ಗಳು ಭಾರತದಲ್ಲಿ ಅರಣ್ಯ ಹಂಚಿಕೆಯಲ್ಲಿ ಕರ್ನಾಟಕದ ಸ್ಥಾನ ಏಳನೇ ಸ್ಥಾನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಒಳಗೊಂಡ ಜಿಲ್ಲೆ ಉತ್ತರ ಕನ್ನಡ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವ ಜಿಲ್ಲೆ ವಿಜಯಪುರ ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಉತ್ತರ ಕರ್ನಾಟಕದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಕಪ್ಪು ಮಣ್ಣು ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳು ಡ್ಯಾಶ್ ಪ್ರದೇಶದಲ್ಲಿವೆ ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳು ಮಲೆನಾಡಿನ ಪ್ರದೇಶದಲ್ಲಿವೆ ಇನ್ನು ಕರ್ನಾಟಕದ ಜಲಸಂಪನ್ಮೂಲದ ಬಗ್ಗೆ ಒಂದು ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋ ಭಾಗದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಲಿಂಕ್ ಓದ್ತಿದ್ರೆ ಆ ಒಂದು ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು ಪ್ಲೇ ಲಿಸ್ಟ್ಗೆ ಹೋಗಿ ಅಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಸಹಾಯ ಆಗುವಂಥ ವಿಡಿಯೋಗಳು ಕೂಡ ಈ ಒಂದು ಚಾನಲಿಂದ ಲಭ್ಯವಿದ್ದಾವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು